ಮೂನ್ ಮೇಲೆ ಲ್ಯಾಂಡ್ ಆದ ಆಸ್ಟ್ರಾನ್ಸ್ಗಿಂತನೂ ಇವರ ಮೂನ್ ವಾಕ್ ಫೇಮಸ್ ಆಗಿದೆ. ಸಾವಿರ ಸರ್ಜರೀಸ್ ಮಾಡಿಸ್ಕೊಂಡು ತನ್ನ ಮುಖಾನೇ ಬದಲಾಯಿಸ್ಕೊಂಡ್ರು, ಯಾರಿಗೂ ಕಾಣದೇ ಇರೋ ಒಂದು ಮುಖ ಮೈಕೆಲ್ ಜಾಕ್ಸನ್ಗಿತ್ತು ಅಂತ ಹೇಳ್ತಾರೆ. ಕಿಂಗ್ ಆಫ್ ಪಾಪ್, ಇಡೀ ಪ್ರಪಂಚನೇ ತನ್ನ ತಾಳಕ್ಕೆ ಕುಣಿಸೋ ಅಷ್ಟು ಪವರ್ ಈ ಮನುಷ್ಯನಿಗಿತ್ತು. ಆದರೆ ಈತನಿಗೆ ಸಿಕ್ಕಪಟ್ಟ ಮಕ್ಕಳ ಪೀಡಕ ಅಂದರೆ ಪೆಡೋಫೈಲ್ ಅಂತ. ಒಂದಲ್ಲ ಎರಡಲ್ಲ ಸುಮಾರು 5 ಮಕ್ಕಳನ್ನ ಸೆಕ್ಷುಲಿ ಅಬ್ಯೂಸ್ ಮಾಡಿದ್ದಾರೆ ಅನ್ನೋ ಅಲಿಗೇಷನ್ ಇವತ್ತಿಗೂ ಇವ್ರ ಮೇಲೆ. Don't treat me like a criminal, because I am innocent. ಚೈಲ್ಡ್ಹುಡ್ ಅಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಒಂದ್ ಸ್ಟೆಪ್ ಮಿಸ್ ಆದ್ರೂ ಅವರಪ್ಪ ನಾಯಿ ಹೊಡೆದಂಗೆ ಹೊಡಿತಿದ್ರು. ಈ ಫಿಸಿಕಲ್ ಅಬ್ಯೂಸ್ ಜೊತೆ ಇವರ ತಂಗಿ ಮೇಲೆ ಸೆಕ್ಷುವಲ್ ಅಬ್ಯೂಸ್ ಮಾಡ್ತಿದ್ರು ಅವರಪ್ಪ. ಎಂಥ ಖರಾಬ್ ಚೈಲ್ಡ್ಹುಡ್ ಇರ್ಬೋದು. ಎಂ ಜೆ ತನ್ನ ಟ್ರಾಮಾಟಿಕ್ ಇನ್ನರ್ ಚೈಲ್ಡ್ನ ಹೀಲ್ ಮಾಡ್ಕೊಳ್ಕೋಸ್ಕರ ಈ ಮಕ್ಕಳನ್ನ ಬಳಸ್ಕೊತಿದ್ರು. ಮೈಕೆಲ್ ಜಸ್ಟ್ ಸಾರ್ಟ್ ಆಫ್ ಸ್ಟಾರ್ಟಿಂಗ್ ಟು ಟಚ್ my legs and my crotch and performing oral sex on me, showing me how to perform oral sex on him. ಯಪ್ಪ, ಇದು ನಿಜವಾಗ್ಲೂ ಶಾಕಿಂಗ್ ಅಲ್ವಾ? ಇದು ನಿಜಾನೇ ಆಗಿದ್ರೆ ಆ ಮಕ್ಕಳ ಮನಸ್ಥಿತಿ ಏನಾಗಿರ್ಬೇಡ? ಇಷ್ಟು ದೊಡ್ಡ ಪಾಪ್ ಐಕಾನ್ಗೆ ಈ ತರ ಒಂದು ಡಾರ್ಕ್ ಸೈಡ್ ಇತ್ತ? If I would hurt a child, I would slip my wrist. I would never hurt a child. ಕೆಲವೊಮ್ಮೆ ಒಂದು ಹಂತಕ್ಕೆ ಮೀರಿ ಫೇಮ್ ಬಂದಾಗ ಅದು ಅವರನ್ನೇ ನುಂಗೋ ಸಾಧ್ಯತೆ ಇರುತ್ತೆ. ಎಂ ಜೆ ಇವತ್ತು ಇಲ್ಲ, ಆದರೆ ಪೆಡೋಫೈಲ್ ಅನ್ನೋ ಪಟ್ಟ ಅವ್ರಿಗೆ ಇನ್ನೂ ಇದೆ. ಬಟ್ ವಾಸ್ ಎ ಮಿಸ್ಅಂಡರ್ಸ್ಟುಡ್ ಅವ್ರು ವಾಸ್ ಎ ರಿಯಲಿ ಅ ಸ್ಮೂತ್ ಕ್ರಿಮಿನಲ್.